ಶ್ರೀ ಸಾಯಿ ಸಚ್ಚರಿತೆಯ 12ನೇ ಅಧ್ಯಾಯದ 2ನೇ ಭಾಗದಲ್ಲಿ ಬರುವಂತಹ ಕಥೆಗಳು ನಾಸಿಕ್ದ ಮೂಳೆ ಶಾಸ್ತ್ರಿ ಮತ್ತೊಂದು ಕತೆ ಡಾಕ್ಟರ್ ಒಬ್ಬರ ಕತೆ. ನಾಸಿಕ್ದ ಪ್ರಸಿದ್ಧ ಅಗ್ನಿಹೋತ್ರಿಗಳು ಹೋರಾಟ ರತ್ನರು ಆದ ಶ್ರೀ ಮೂಳೆ ಶಾಸ್ತ್ರಿಗಳು ನಾಗ್ಪುರದ ಲಕ್ಷಾಧೀಶರಾದ ಬಾಪು ಸಾಹೇಬ್ ಬೂಟಿಯವರನ್ನು ಭೇಟಿಯಾಗಲು ಶಿರಡಿಗೆ ಬಂದರು. ಅವರು ಭೇಟಿಯಾದ ನಂತರ ಎಲ್ಲರೂ ಬಾಬಾರವರ ದರ್ಶನವನ್ನು ಪಡೆಯಲು ಮಸೀದಿಗೆ ಬಂದರು. ಬಾಬಾರವರು ತಮ್ಮ ಸ್ವಂತ ಹಣದಿಂದ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಎಲ್ಲರಿಗೂ ಹಂಚಿದರು. ಹಾಗೆ ಹಂಚುವಾಗ ಅವರು ಹಣ್ಣುಗಳನ್ನು ಚೆನ್ನಾಗಿ ಹಿಚುಕಿ ಕೊಡುತ್ತಿದ್ದರು. ತೆಗೆದುಕೊಂಡವರು ಹಣ್ಣನ್ನು ಬಾಯಿಗಿಟ್ಟಾಗ ಎಲ್ಲ ತಿರುಳು ಒಮ್ಮೆಲೆ ಬಾಯಿಗೆ ಹೋಗಿ ಗೊಟ್ಟ ಮತ್ತು ಸಿಪ್ಪೆ ಮಾತ್ರ ಕೈಯಲ್ಲಿ ಉಳಿಯುತ್ತಿತ್ತು. ನಂತರ ಬಾಳೆಹಣ್ಣನ್ನು ಸುಲಿದು ಎಲ್ಲರಿಗೂ ಹಂಚಿದರು. ಆಗ ಮೂಳೆ ಶಾಸ್ತ್ರಿಗಳು ಹಸ್ತ ಸಾಮುದ್ರಿಕರಾಗಿದ್ದುದರಿಂದ ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲು ಅಪೇಕ್ಷಿಸಿ ಅವರನ್ನು ಕೇಳಿದರು. ಬಾಬಾರವರು ಅದನ್ನು ನಿರಾಕರಿಸಿ ಅವರಿಗೆ 4 ಬಾಳೆಹಣ್ಣುಗಳನ್ನು ಕೊಟ್ಟು ಕಳುಹಿಸಿದರು. ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಮರುದಿನ ಮೂಳೆ ಶಾಸ್ತ್ರಿಗಳು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುತ್ತಿದ್ದರು. ಬಾಬಾರವರು ಎಂದಿನಂತೆ ಅಂದು ಲೇಂಡಿಯ ಕಡೆಗೆ ಹೋಗುತ್ತಿದ್ದಾಗ ಸಮೀಪದಲ್ಲಿದ್ದವರೊಬ್ಬರಿಗೆ, ನನಗೆ ಸ್ವಲ್ಪ ಗೇರು ತಂದು ಕೊಡು, ಈ ದಿನ ಕಾವಿ ಬಟ್ಟೆ ಧರಿಸುವೆ ಎಂದರು. ಯಾರಿಗೂ ಇದರ ಅರ್ಥ ತಿಳಿಯಲೇ ಇಲ್ಲ. ಕೆಲವು ಕಾಲದ ನಂತರ ಬಾಬಾರವರು ಮಧ್ಯಾಹ್ನದ ಆರತಿ ಹೊತ್ತಿಗೆ ಮಸೀದಿಗೆ ಹಿಂತಿರುಗಿದರು. ಜೋಗ್ ಅವರು ಮೂಳೆ ಶಾಸ್ತ್ರಿಗಳನ್ನು ಆರತಿ ಹೊತ್ತಿಗೆ ಬರಲು ಸಾಧ್ಯವೇ ಎಂದು ಕೇಳಿದರು. ಮೂಳೆ ಶಾಸ್ತ್ರಿಗಳು ಮಧ್ಯಾಹ್ನದ ನಂತರ ಬರುವೆನೆಂದು ಹೇಳಿದರು. ಬಾಬಾ ಅವರು ಆಸನದಲ್ಲಿ ಕುಳಿತರು. ಆರತಿ ಸಮಾರಂಭ ಆರಂಭವಾಯಿತು. ಆಗ ಬಾಬಾ ಅವರು ಅಲ್ಲಿದ್ದವರೊಬ್ಬರಿಗೆ, ಆ ನಾಸಿಕ್ದ ಬ್ರಾಹ್ಮಣನಲ್ಲಿಗೆ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಾ ಎಂದರು. ಈ ವಿಷಯ ಅವರು ಮೂಳೆ ಶಾಸ್ತ್ರಿಗಳಿಗೆ ತಿಳಿಸಿದಾಗ ಅವರು ಗಾಬರಿಗೊಂಡು, ತಮ್ಮ ಮನದಲ್ಲಿ, ನಾನು ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ, ನಾನೇಕೆ ದಕ್ಷಿಣೆ ಕೊಡಬೇಕು? ಬಾಬಾರವರು ದೊಡ್ಡ ಸಂತರಾಗಿರಬಹುದು, ಆದರೆ ನಾನು ಅವರ ಆಶ್ರಿತನಲ್ಲ ಎಂದು ಸಂಕೋಚಪಟ್ಟರು. ತಕ್ಷಣದಲ್ಲಿ ಪುನಃ ಬಾಪು ಸಾಹೇಬ್ರಂಥ ಲಕ್ಷಾಧೀಶರೇ ದಕ್ಷಿಣೆ ಕೊಡಲು ನಿರಾಕರಿಸುವುದಿಲ್ಲ, ನಾನೇಕೆ ಹೀಗೆನ್ನಲಿ ಎಂದುಕೊಂಡು ಬಾಪು ಸಾಹೇಬರೊಂದಿಗೆ ಮಸೀದಿಗೆ ಹೊರಟರು. ಅಲ್ಲಿಗೆ ಬಂದ ನಂತರ ತಾವೇ ದೊಡ್ಡವರೆಂದು ಭಾವಿಸಿ ಬಾಬಾರವರೆಡೆಗೆ ಪುಷ್ಪಗಳನ್ನರ್ಪಿಸಿದರು. ಆ ಕ್ಷಣದಲ್ಲಿ ಅವರು ಕಂಡಿದುದೇನು? ಶ್ರೀ ಸಾಯಿಬಾಬಾ ಅವರನ್ನಲ್ಲ, ತಮ್ಮ ದಿವಂಗತ ಗುರುಗಳಾದ ಶ್ರೀ ಗೋಲಭನಾಥ್ ಅವರನ್ನು ಕಂಡರು. ಅವರಿಗೆ ಕನಸು ಕಾಣುತ್ತಿರುವೆನೆಂದು ಭಾಸವಾಯಿತು. ಕ್ಷಣಕಾಲ ದಿಗ್ಭ್ರಾಂತರಾದರು. ನಂತರ ಅನುಮಾನಗಳೆಲ್ಲವೂ ದೂರ ತಳ್ಳಿ ಗುರುಗಳಲ್ಲಿಗೆ ಹೋಗಿ ಅವರ ಚರಣಾರವಿಂದಗಳಿಗೆ ಎರಗಿದರು. ಎಲ್ಲರೂ ಬಾಬಾರವರಿಗೆ ಆರತಿಯನ್ನು ಮಾಡುತ್ತಿದ್ದರು. ಆದರೆ ಮೂಳೆ ಶಾಸ್ತ್ರಿಗಳು ತಮ್ಮ ಗುರುಗಳ ನಾಮ ಉಚ್ಚರಿಸುತ್ತಿದ್ದರು. ಅಹಂಕಾರ ಅಹಂಭಾವಗಳನ್ನು ತೊರೆದು ಅವರು ಕ್ಷಣಕಾಲ ಕಣ್ಮುಚ್ಚಿಕೊಂಡರು. ಕಣ್ಣು ತೆರೆದಾಗ ಅವರು ಕಂಡಿದುದೇನು? ಕರುಣಾಮೂರ್ತಿಯಾದ ಸಚ್ಚಿದಾನಂದ ರೂಪನಾದ ಶ್ರೀ ಬಾಬಾರವರು ದಕ್ಷಿಣೆ ಕೇಳುತ್ತಿರುವುದನ್ನು. ಅವರ ಪ್ರತಿಭೆಯನ್ನು ಕಂಡು ಮೂಳೆ ಶಾಸ್ತ್ರಿಗಳು ತಮ್ಮನ್ನು ತಾವೇ ಮರೆತರು. ಅಮಿತಾನಂದದಿಂದ ನಯನಗಳಲ್ಲಿ ಆನಂದ ಬಾಷ್ಪ ಹುಕ್ಕಿತು. ಬಾಬಾ ಅವರ ದಿವ್ಯ ಚರಣಾರವಿಂದಗಳಿಗೆ ಎರಗಿ ದಕ್ಷಿಣೆಯನ್ನು ಅರ್ಪಿಸಿದರು. ಆಗ ಅಲ್ಲಿ ನೆರೆದಿದ್ದವರೆಲ್ಲರೂ, ಬಾಬಾರವರು ಸ್ವಲ್ಪ ಗೇರು ತಂದು ಕೊಡು, ಕಾವಿ ಬಟ್ಟೆ ಧರಿಸುವೆ ಎಂದು ಹೇಳಿದ ಶಬ್ದಗಳ ಅರ್ಥವನ್ನು ಮನಗಂಡರು. ಡಾಕ್ಟರ್ ಒಬ್ಬರ ಕತೆ. ಒಂದು ದಿನ ಒಬ್ಬ ಮಾಮಲೆದಾರರ ಜೊತೆಗೆ ಒಬ್ಬ ಡಾಕ್ಟರರು ಶಿರಡಿಗೆ ಬಂದರು. ಡಾಕ್ಟರರು, ನಾನು ರಾಮಭಕ್ತ, ಮಹಮ್ಮದೀಯನಿಗೆ ನಮಸ್ಕಾರ ಮಾಡಲಾರೆ ಎಂದು ಮಾಮಲೆದಾರರಿಗೆ ತಿಳಿಸಿದ್ದರು. ಮಾಮಲೆದಾರರು, ಯಾರೂ ನಿಮ್ಮನ್ನು ನಮಸ್ಕಾರ ಮಾಡಲು ಬಲವಂತ ಮಾಡುವುದಿಲ್ಲ, ಬನ್ನಿ,
ಎಂದು ಸಂಗಡ ಕರೆದುಕೊಂಡು ಬಂದಿದ್ದರು. ಅದರಂತೆ ಅವರಿಬ್ಬರು ಬಾಬಾ ಅವರ ದರ್ಶನಕ್ಕೆಂದು ಮಸೀದಿಗೆ ಬಂದರು. ಡಾಕ್ಟರರು ಬಾಬಾರವರಿಗೆ ನಮಸ್ಕಾರ ಮಾಡಲು ಹೋಗುತ್ತಿರುವುದನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಯಿತು. ನಂತರ, ನೀವು ಬಾಬಾರವರಿಗೆ ನಮಸ್ಕಾರ ಮಾಡುವುದಿಲ್ಲವೆಂದು ಸಂಕಲ್ಪವನ್ನು ಹೇಗೆ ಮುರಿದಿರಿ ಎಂದು ಕೇಳಿದ್ದಕ್ಕೆ ಅವರು, ನಾನು ನನ್ನ ದೇವರಾದ ಶ್ರೀರಾಮಚಂದ್ರ ಮೂರ್ತಿಯನ್ನೇ ಕಾಣುತ್ತಿದ್ದೇನೆ ಎಂದು ಹೇಳುತ್ತಿರುವಾಗಲೇ ಮತ್ತೆ ಬಾಬಾರವರ ರೂಪ ಗೋಚರವಾಯಿತು. ಅವರು ಅಚ್ಚರಿಗೊಂಡು, ಇದೇನು ಕನಸೇ? ಇವರು ಹೇಗೆ ಮಹಮ್ಮದೀಯರಾಗಿರಬೇಕು? ಇವರು ಯೋಗ ಸಂಪನ್ನರು, ಪರಮಾತ್ಮನ ಅವತಾರ ರೂಪಿಗಳು ಎಂದು ಹೇಳಿದರು. ಮರುದಿನ ಅವರ ಉಪವಾಸವಿರಲು ಪಣತೊಟ್ಟರು. ಆ ದಿನ ಬಾಬಾರವರು ಆಶೀರ್ವದಿಸುವ ತನಕ ಮಸೀದಿಗೆ ಹೋಗುವುದಿಲ್ಲವೆಂದು ಡಾಕ್ಟರ್ ಮನೆಯಲ್ಲಿ ಕುಳಿತಿದ್ದರು. ಹೀಗೆ ಮೂರು ದಿನ ಕಳೆದವು. ನಾಲ್ಕನೇ ದಿನ ಅವರು ತಮ್ಮ ಆಪ್ತ ಸ್ನೇಹಿತರೊಡನೆ ತಾವಾಗಿಯೇ ಮಸೀದಿಗೆ ಹೊರಟರು. ಬಾಬಾರವರಿಗೆ ನಮಸ್ಕಾರ ಮಾಡಿದರು. ಆಗ ಬಾಬಾರವರು, ನಿನ್ನನ್ನು ಕರೆಯಲು ಯಾರಾದರೂ ಬಂದಿದ್ದರೆ ಎಂದು ಕೇಳಿದರು. ಅದನ್ನು ಕೇಳಿ ಡಾಕ್ಟರರ ಮನಸ್ಸು ಕರಗಿತು. ಅದೇ ರಾತ್ರಿ ಕನಸಿನಲ್ಲಿ ಬಾಬಾರವರಿಂದ ಆಶೀರ್ವದಿಸಲ್ಪಟ್ಟರು. ನಂತರ ತಮ್ಮ ಊರಿಗೆ ಹಿಂತಿರುಗಿ ಅದೇ ಕನಸನ್ನು 15 ದಿನಗಳವರೆಗೆ ಕಂಡರು. ಈ ರೀತಿ ಅವರಿಗೆ ಬಾಬಾರವರಲ್ಲಿ ಭಕ್ತಿ ಮಿಗಿಲಾಯಿತು, ನೂರು ಮಡಿಯಾಯಿತು. ನಮ್ಮ ಗುರುವಿನಲ್ಲಿ ನಮಗೆ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕು ಎಂಬುದೇ ನೀತಿ. ಶ್ರೀ ಸಾಯಿ ಪ್ರಣಾಮ್. ಮುಂದಿನ ಅಧ್ಯಾಯವನ್ನು ಮುಂದಿನ ಚಾನೆಲ್ನಲ್ಲಿ ಕೇಳೋಣ. ಧನ್ಯವಾದಗಳು.